ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವಾಕರ್. ಈ ವಿಡಿಯೋದಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವಿನ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿದೆಯಾ ಒಂದು ರೈಲಿನ ಎಂಜಿನ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ? ಹೆಚ್ಚಿನ ಜನರು ದೂರದ ಪ್ರಯಾಣ ಮಾಡಬೇಕಂದ್ರೆ ರೈಲು ಮಾರ್ಗವನ್ನು ಆಯ್ಕೆ ಮಾಡುತ್ತಾರೆ. ಭಾರತೀಯ ರೈಲ್ವೆ ತನ್ನ ಎಲ್ಲ ಮಾರ್ಗವನ್ನು ಎಲೆಕ್ಟ್ರಿಕ್ ರೈಲ್ವೆ ಮಾರ್ಗವನ್ನಾಗಿ ಮಾಡುತ್ತಿದೆ. ಇದರಿಂದ ಡೀಸೆಲ್ ಖರ್ಚು ಉಳಿಯುತ್ತಿದೆ. ಈಗ ಯಾವ ರೈಲ್ವೆ ಮಾರ್ಗದಲ್ಲಿ ಎಲೆಕ್ಟ್ರಿಕ್ ಇಲ್ಲವೋ ಆ ಮಾರ್ಗದಲ್ಲಿ ಡೀಸೆಲ್ ಎಂಜಿನ್ ರೈಲನ್ನು ಉಪಯೋಗಿಸುತ್ತಿದ್ದಾರೆ. ಹಾಗಾದರೆ ಡೀಸೆಲ್ ಎಂಜಿನ್ ಡೀಸೆಲ್ ಟ್ಯಾಂಕ್ ಎಷ್ಟು ಲೀಟರ್ ಇದೆ ಹಾಗೂ ಅದು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಗೊತ್ತಾ ನಿಮಗೆ? ಡೀಸೆಲ್ ಎಂಜಿನ್ ರೈಲಿನಲ್ಲಿ ನೀವು ಮೂರು ರೀತಿಯ ಡೀಸೆಲ್ ಟ್ಯಾಂಕನ್ನು ನೋಡಬಹುದು. 5,000 ಲೀಟರ್, 5,500 ಲೀಟರ್ ಹಾಗೂ 6,000 ಲೀಟರ್ ಟ್ಯಾಂಕ್. ಡೀಸೆಲ್ ಎಂಜಿನ್ನಲ್ಲಿ ಪ್ರತಿ ಕಿಲೋಮೀಟರ್ ಎವರೇಜ್ ರೈಲಿನಲ್ಲಿರುವ ಲೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, 24 ಬೋಗಿಯ ಗೂಡ್ಸ್ ರೈಲು 6 ಲೀಟರ್ಗೆ 1 ಕಿಲೋಮೀಟರ್ ಎವರೇಜ್ ಕೊಡುತ್ತೆ. ಅದೇ ರೀತಿ 12 ಬೋಗಿಯ ಪ್ಯಾಸೆಂಜರ್ ರೈಲು ಕೂಡ 6 ಲೀಟರ್ಗೆ 1 ಕಿಲೋಮೀಟರ್ ಎವರೇಜ್ ಕೊಡುತ್ತೆ. ಯಾಕಂದರೆ ಗೂಡ್ಸ್ ರೈಲಿಗೆ ಹೆಚ್ಚು ಸ್ಟಾಪ್ ಇರಲ್ಲ, ಆದರೆ ಪ್ಯಾಸೆಂಜರ್ ರೈಲು ಪ್ರತಿ ಸ್ಟಾಪ್ಗೂ ನಿಲ್ಲಬೇಕಾಗುತ್ತೆ ಮತ್ತು ಬ್ರೇಕ್ ಎಕ್ಸಿಲೇಟರ್ನಿಂದ ಕೂಡ ಡೀಸೆಲ್ ಹೆಚ್ಚು ಖರ್ಚಾಗುತ್ತೆ. ಅದೇ ರೀತಿ 12 ಬೋಗಿಯ ಎಕ್ಸ್ಪ್ರೆಸ್ ರೈಲು 4-5 ಲೀಟರ್ಗೆ 1 ಕಿಲೋಮೀಟರ್ ಎವರೇಜ್ ಕೊಡುತ್ತೆ. ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಮಾಹಿತಿಯನ್ನು ತಿಳಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.